जगदीश टेंपल ना जगदीश टेंपल उदयपुर सिटी अत्यंत दोड्ड देवालय इदु मत यावदे दोड्ड देवालय इल्ला राजस्थान उदयपुर सिटी जगदीश टेंपल ना निम्गे कर्कोंडु होग्ता इदीनि गुरु ना उदयपुर सिटी सेंट्रल सिटी सेंट्रल सिटी निम्गे जगदीश टेंपल जगदीश टेंपल होगोण ना निम्गे जगदीश टेंपल उदयपुर सिटी तुम्बा फेमस आगिदे जगदीश टेंपल बनी नोडी इल्ली मेले कानिसिरो जगदीश टेंपल इवाग नावु मूलक्के होगोण इवाग वरगडे होगोण जगदीश टेंपल आगिरुत्ते अंत नानु तोरिस्तीनि ನೋಡಿ ಇವಾಗ ನಾವು ಉದಯಪುರ ಸಿಟಿಲಿ ಸೆಂಟ್ರಲ್ ಇರುವಂತ ಜಗದೀಶ್ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ ನೋಡಬಹುದು ನಿಮಗೆ ಈ ರೀತಿ ಇರುತ್ತೆ ಜಗದೀಶ್ ಟೆಂಪಲ್ ನೋಡಿ ಸೆಂಟ್ರಲ್ ಸಿಟಿಲಿ ಇರುವಂತ ಜಗದೀಶ್ ಟೆಂಪಲ್ ಈ ರೀತಿ ಇದೆ ನೋಡಬಹುದು ಕೆಳಗಡೆಯಿಂದ ನಿಮಗೆ ನೋಡಿ ಗುರು ಯಾರ್ಯಾರು ಜಗದೀಶ್ ಟೆಂಪಲ್ ಅನ್ನು ನೋಡಿಲೋ ಅವರೆಲ್ಲ ಜಗದೀಶ್ ಟೆಂಪಲ್ ಅನ್ನು ನೋಡಿ ಇದು ಉದಯಪುರ ಸಿಟಿ ನಿಮಗೆ ನೋಡೋದಕ್ಕೆ ಸಿಗುತ್ತದೆ ನೋಡಿ ಗುರು ಉದಯಪುರ ಸಿಟಿ ಇರುವಂತ ಜಗದೀಶ್ ಟೆಂಪಲ್ ಹೆಂಗಿದೆ ನೋಡಬಹುದು ನೀವು ಗುರು ಇವಾಗ ನಾವು ಜಗದೀಶ್ ಟೆಂಪಲ್ ಒಳಗಡೆ ಕುಂತಿದ್ದೀನಿ ನೋಡಬಹುದು ನೀವು ಜಗದೀಶ್ ಟೆಂಪಲ್ ಏನು ಇದೆ ಒಳಗಡೆ ಒಳಗಡೆ ಬಂದಾಗ ನೀವು ಒಂದು 2 ನಿಮಿಷ ಕುಂತು ಹೋಗಿ ನಿಮಗೆ ತುಂಬಾನೇ ನೆಮ್ಮದಿ ಸಿಗುತ್ತದೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ನೋಡಿ ಗುರು ನೀವು ನೋಡ್ತಿದ್ರೆ ಒಂದೊಂದು ಬಂಡಿಯಲ್ಲಿ ಈ ತರ ಆನಿದು ಒಂದು ಮೂರ್ತಿ ಇದೆ ಮತ್ತು ಬೇರೆ ಬೇರೆ ರೀತಿಯಿಂದ ಕಲಾಕೃತಿಗಳು ಈ ಒಂದು ಒಂದೇ ಕಲ್ಲಲ್ಲಿ ಕೆತ್ತಿರುವ ತುಂಬಾ ಆಶ್ಚರ್ಯಕರ ವಿಷಯ ನೋಡಬಹುದು ನೀವು ಈ ರೀತಿ ಅಂತ ಕೆತ್ತಲಕ್ಕೆ ಸಾಧ್ಯನಿಲ್ಲ ಅಂತ ಒಂದು ಸುಂದರ ಬ್ಯೂಟಿಫುಲ್ ಆಗಿರುವಂತ ಒಂದು ಆ ಕಲ್ಲಿನ ಮೇಲೆ ಮೂರ್ತಿನ ಕೆತ್ತಿದ್ದಾರೆ ಇದು ನೀವು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೋಡಬಹುದು ಒಂದೊಂದು ಇಂಚಿಂಚು ಬಿಡದ ಹಾಗೆ ಒಂದೊಂದು ಕಲ್ಲಿನ ಮೇಲೆ ಇಷ್ಟೊಂದು ಸುಂದರವಾದ ರೀತಿಯಿಂದ ಕಲಾಕೃತಿಯನ್ನು ತೆಗೆದಿದ್ದಾರೆ ಅಂತ ನೀವು ಇದೆಲ್ಲ ನೀವು ನೋಡಬಹುದು ಈ ಉದಯಪುರ ಸಿಟಿ ಇರುವಂತ ಜಗದೀಶ್ ಟೆಂಪಲ್ ಗೆ ಬಂದು ನೀವು ಇದನ್ನ ನೋಡಬಹುದು ವಾವ್ ಸೋ ಬ್ಯೂಟಿಫುಲ್ ಗುರು ನೋಡಿ ಗುರು ಒಂದೇ ಕಲಾಕೃತಿಗಳು ಕೆತ್ತಿದ್ದಾರೆ ನೋಡಿ ಕುದುರೆ ಒಂಟೆ ಆನೆ ಎಲ್ಲಾನೂ ಇದರಲ್ಲಿ ಕೆತ್ತಿದ್ದಾರೆ ನೋಡಬಹುದು ನೀವು ಎಷ್ಟೊಂದು ಸುಂದರವಾದ ಆ ಕೆತ್ತನೆಯನ್ನು ಈ ಒಂದು ಕಲ್ಲಿನಲ್ಲಿ ಮಾಡಿದ್ದಾರೆ ಅಂತ ಹೇಳಿ ನೋಡಬಹುದು ನೀವು ಮುಟ್ಟಿ ಮುಟ್ಟಿ ನೋಡಬಹುದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಕಲ್ಲು ಮಾಡಿರಬಹುದು ಕುದುರೆ ಒಂಟೆ ಒಂದೊಂದು ಚಿತ್ರಗಳು ಬಿಡಿಸಲಿಕ್ಕೆ ಎಷ್ಟೊಂದು ದಿನ ಬೇಕಾಗಿತ್ತು ಗೊತ್ತಿಲ್ಲ ನೋಡಬಹುದು ನೀವು ನಂಗಂತ ಗುರು ಈ ಜಗದೀಶ್ ಟೆಂಪಲ್ ನೋಡಿ ತುಂಬಾನೇ ಖುಷಿ ಆಯ್ತು ಒಂದೊಂದು ಕೆತ್ತನೆ ಒಂದೊಂದು ಕಲಾಕೃತಿ ಇಲ್ಲಿ ನೀವು ನೋಡಬಹುದು ಕಾಣಬಹುದು ಹೆಂಗ್ ಕೆತ್ತಿದ್ದಾರೆ ಈ ಒಂದೇ ಕಲ್ಲಲ್ಲಿ ಈ ರೀತಿ ಡಿಸೈನ್ ಡಿಸೈನ್ ಆದ ಕುದುರೆ ಕುದುರೆ ಒಂಟೆ ಆನೆ ಎಲ್ಲನೂ ಕೆತ್ತಿದ್ದಾರೆ ತುಂಬಾ ಸುಂದರವಾದ ಕಲಾಕೃತಿನ ಈ ಒಂದೇ ಬಂಡೆಯಲ್ಲಿ ನೀವು ಕಾಣಬಹುದು ಈ ಜಗದೀಶ್ ಟೆಂಪಲ್ 1651 ರಿಂದ ನಿರಂತರ ಇಲ್ಲಿ ಭಜನೆ ಕೀರ್ತನೆ ನಿರಂತರ ಒಂದು ಆರಾಧನೆ ಈ ಒಂದು ದೇವಾಲಯದಲ್ಲಿ ಆಗ್ತಾ ಇದೆ ಇದು ಒಂದು ದೇವಾಲಯವನ್ನು ಮಹಾರಾಣ ಜಗತ್ ಸಿಂಗ್ ಎಂಬ ರಾಜನು ಈ ಒಂದು ಜಗದೀಶ್ ಟೆಂಪಲ್ ಅನ್ನು ನಿರ್ಮಾಣ ಮಾಡ್ತಾರೆ ಆವಾಗ 1651 ರಲ್ಲಿ ಒಂದು ಹಿಂದೂ ದೇವಾಲಯವಾಗಿದೆ ನೀವು ನೋಡಬಹುದು ರಾಜರು ಮಹಾರಾಜರು ಈ ದೇವಾಲಯವನ್ನು ಬಂದು ಇಲ್ಲಿ ಭೇಟಿ ಕೊಡ್ತಿದ್ರು ಇದು ಒಂದು 1651 ರಿಂದ ಇಲ್ಲಿ ನಿರಂತರ ಆರಾಧನೆ ಆಗುತ್ತದೆ ಈ ದೇವಾಲಯ ಎಂದು ಕೂಡ ಈ ದೇವಾಲಯಕ್ಕೆ ಕರೆಯುತ್ತಾರೆ ನೋಡಬಹುದು ಆ ಕಾಲದಿಂದ ಈ ಕಾಲದವರೆಗೆ ಇನ್ನೂ ಇಲ್ಲಿ ಆರಾಧನೆ ಕಂಟಿನ್ಯೂ ಆಗಿ ಆಗ್ತಾ ಇರುತ್ತದೆ ನೀವು ನೋಡಬಹುದು ಎಷ್ಟೊಂದು ಸುಂದರವಾದ ಕಲಾಕೃತಿಯನ್ನು ಈ ದೇವಾಲಯದ ಮೇಲೆ ಕಟ್ಟಿದ್ದಾರೆ ಅಂತ ಹೇಳಿ ಇದು 79 ಅಡಿ ಎತ್ತರವಾದ ಒಂದು 2 ಅಂತಸ್ತಿನ ದೇವಾಲಯವಾಗಿದೆ ಇದು ನೋಡ್ತಿರುವಂತ ಈ ಕಲಾಕೃತಿಗಳು ಕೇವಲ ಗುರು ಕೈಯಿಂದನೇ ಕೆತ್ತಿದ್ದಾರೆ
ಹೆಂಗಿದೆ ನೀವು ನೋಡಬಹುದು ಈ ಕಲೆನ ಇವಾಗ ಮಾಡೋದು ತುಂಬಾ ಒಂದು ಅಸಾಧ್ಯ ಅಂತ ಅನ್ಬೋದು. ತುಂಬಾ ಒಂದು ಕೈಯಿಂದ ಕೆತ್ತಿರುವಂತ 79 ಅಡಿ ದೇವಸ್ಥಾನ ಇವಾಗ ನೀವು ಜಗದೀಶ್ ಟೆಂಪಲ್ ಹತ್ರ ನೋಡ್ತಾ ಇದ್ದೀರಾ. ಈ ಒಂದು ದೇವಸ್ಥಾನವು ಗುರ್ಜರ್ ವಾಸ್ತು ಶಿಲ್ಪಕ್ಕೆ ಹೆಸರುವಾಸಿ ಆಗಿರುವಂತ ಒಂದು ಜಗದೀಶ್ ಟೆಂಪಲ್ ಆಗಿದೆ. ಈ ದೇವಾಲಯದ ಒಳಗಡೆ ನಿಮಗೆ ವಿಷ್ಣು ಕೃಷ್ಣ ಮತ್ತು ಒಂದೇ ಕಲ್ಲಿನ ಮೇಲೆ ಕೆತ್ತಲಾದ 4 ತೋಳಗಳ ಒಂದು ಮುಖಚಿತ್ರ ನಿಮಗೆ ಒಳಗಡೆ ಕಾಣಿಸುತ್ತದೆ ದೇವಾಲಯದ ಒಳಗಡೆ. ಈ ಜಗನ್ನಾಥ್ ಮಂದಿರ ಕಟ್ಟುವುದಕ್ಕೆ 1.5 ಮಿಲಿಯನ್ ಅಮೌಂಟು ಅವಾಗೆ ಖರ್ಚಾಗಿತ್ತು. ಅಂದರೆ ಇವಾಗಿನ ಕಾಲದಲ್ಲಿ ಈ ದೇವಾಲಯ ಕಟ್ಟಿದರೆ ಎಷ್ಟು ಅಮೌಂಟ್ ಖರ್ಚಾಗ್ಬೋದು ಅಂತೇಳಿ ನೀವು ಅಂದಾಜು ಮಾಡ್ಬೋದು. ಎಂಥ ಸುಂದರವಾದ ಜಗದೀಶ್ ಟೆಂಪಲು ಉದಯಪುರ ಸಿಟಿಲಿ ಇರುವಂಥ ಅತ್ಯಂತ ದೊಡ್ಡ ದೇವಾಲಯವಾಗಿದೆ. ಇದು ಬಿಟ್ಟು ಮತ್ತೆ ನಿಮಗೆ ಯಾವುದೇ ದೊಡ್ಡ ದೇವಾಲಯ ಇಲ್ಲ. ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡ್ತಾ ಇದ್ರು, ಈ ಒಂದು ದೇವಸ್ಥಾನಕ್ಕೆ ಬಂದು ದೇವರ ಒಂದು ದರ್ಶನ ಮಾಡ್ತಾ ಇದ್ರು. ಓಕೆ ಫ್ರೆಂಡ್ಸ್, ನೀವು ಇವಾಗ ನೋಡಿದ್ರ ಉದಯಪುರ ಸಿಟಿಲಿ ಇರುವಂತಹ ಅತ್ಯಂತ ಈ ದೇವಾಲಯ ನಿಮಗೆ ಹೇಗೆ ಅನಿಸುತ್ತೆ ಹೇಳಿ ಕಮೆಂಟ್ ಮಾಡಿ, ಮತ್ತು ಯಾರದ ಹೊಸಬರು ನಮ್ಮ ಚಾನೆಲ್ ವೀಕ್ಷಿಸಿಕೊಟ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜಗನ್ನಾಥ ದೇವಾಲಯ ಒಳಗಡೆ ಬರುವುದಕ್ಕೆ ನಿಮಗೆ 32 ಮೆಟ್ಟಿಲುಗಳನ್ನ ಹತ್ತಿ ಈ ಒಂದು ಜಗನ್ನಾಥ ದೇವಾಲಯದ ಒಳಗಡೆ ನಿಮಗೆ ಪ್ರವೇಶವಾಗುತ್ತದೆ. 32 ಮೆಟ್ಟಿಲು ಹತ್ಕೊಂಡು ನೀವು ಮೇಲೆ ಹೋಗಿ ದರ್ಶನ ಪಡ್ಕೋಬಹುದು. ತುಂಬಾ ಸುಂದರವಾದ ದೇವಸ್ಥಾನವಾಗಿತ್ತು, ನಾನಂತೂ ಪಡ್ಕೊಂಡೆ. ನೀವು ಕೂಡ ಯಾವಾಗಾದ್ರೂ ಬಂದಾಗ ದೇವರ ದರ್ಶನ ಮಾಡ್ಕೊಳ್ಳಿ. ಜಗದೀಶ್ ಟೆಂಪಲ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಒಳಗಡೆ ಇರುವಂತಹ ಕಲಾಕೃತಿ ಕೂಡ ನೀವು ನೋಡಿದ್ರ ಅದು ನಿಮ್ಗೆ ಹೇಗೆ ಅನಿಸುತ್ತೆ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ವ್ಯೂಸ್ ಬರುವಂತ ವಿಡಿಯೋ ಮತ್ತೆ ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.